ವಿಜಯನಗರ ಬೆನ್ನಲ್ಲೇ ಕಾರವಾರದಲ್ಲೂ ಕೂಡ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹ ಬಹಳ ಜೋರಾಗಿದೆ. ಕಾರವಾರ ಜಿಲ್ಲೆಯನ್ನ ಇಬ್ಬಾಗ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಆರು ತಾಲ್ಲೂಕುಗಳನ್ನು ಒಂದುಗೂಡಿಸಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು. ಪ್ರತ್ಯೇಕ ಜಿಲ್ಲೆಗೆ ಶಿರಸಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಆಗ್ರಹ ಮಾಡುತ್ತಿದ್ದಾರೆ. ಜಿಲ್ಲಾ ವಿಭಜನೆಗೆ ಕನ್ನಡಪುರ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರದ ವಿಷಯ ಆಯಿತು, ಕಾರವಾರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೊಂದು ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಏನು ಕಾರಣಗಳನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೀಡುತ್ತಾರೆ ಅದನ್ನ ತಿಳ್ಕೊಳ್ಳೋಣ. ಆರು ತಾಲ್ಲೂಕುಗಳನ್ನು ಒಂದುಗೂಡಿಸಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಆದರೆ ಈ ರೀತಿ ಜಿಲ್ಲೆ ವಿಭಜನೆ ಆಗಬಾರದು ಅಂತ ಹೇಳಿ ಕನ್ನಡಪುರ ಹೋರಾಟಗಾರರು ಕೂಡ ಆ ಜಿಲ್ಲಾ ವಿಭಜನೆಯ ಪ್ಲಾನ್ ಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳೋದೇನು, ಜೊತೆಗೆ ಯಾವ ಕಾರಣವನ್ನ ಕೊಟ್ಟು ಪ್ರತ್ಯೇಕ ಜಿಲ್ಲೆಯ ಬಗ್ಗೆ ಮಾತಾಡುತ್ತಿದ್ದಾರೆ ಅಂತ? ಹೌದು, ವಿಶ್ವೇಶ್ವರ ಏನು ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿರುವ ಬೆನ್ನಲ್ಲೇ ಈಗ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಭಜಿಸಿ ಎರಡು ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಕೂಗು ಬಹಳಷ್ಟು ಕೇಳಬರ್ತಿದೆ. ಅದರಲ್ಲೂ ಘಟ್ಟದ ಮೇಲಿನ ಈಗ ಸದ್ಯ ಏನು ಕಾರವಾರ ಜಿಲ್ಲೆ ಇದೆ, ಕಾರವಾರ ಜಿಲ್ಲಾ ಕೇಂದ್ರವಾಗಿ ಇರುವಂತಹ ಜಿಲ್ಲೆಯನ್ನ ವಿಭಜಿಸಿ ಶಿರಸಿ ಜಿಲ್ಲೆಯನ್ನ ಪ್ರತ್ಯೇಕವಾಗಿ ಮಾಡಬೇಕನ್ನೋ ಕೂಗು ಸಾಕಷ್ಟು ದಿನದಿಂದ ಹೋರಾಟ ನಡೀತಾ ಬರ್ತಾ ಇತ್ತು. ಆದ್ರೆ ಈ ಬಗ್ಗೆ ರಾಜಕಾರಣಿಗಳು ಧ್ವನಿ ಎತ್ತಿರಲಿಲ್ಲ. ಆದ್ರೆ ಇದೇ ಪ್ರಥಮ ಬಾರಿಗೆ ಏನು ರಾಜಕಾರಣಿಗಳು ಈ ಬಗ್ಗೆ ಏನು ಶಿರಸಿ ಪ್ರತ್ಯೇಕ ಜಿಲ್ಲೆಯನ್ನ ಮಾಡಬೇಕು ಅನ್ನೋ ಒಂದು ಧ್ವನಿಯನ್ನ ಎತ್ತಿದ್ದಾರೆ. ಇನ್ ನಿನ್ನೆ ಇನ್ನು ಶಿರಸಿಯ ಶಾಸಕ ಮತ್ತೆ ಸ್ಪೀಕರ್ ಆಗಿರುವಂತಹ ಕಾಗೇರಿ ಸಹ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇನ್ ದೊಡ್ಡ ಜಿಲ್ಲೆಗಳನ್ನ ಆಡಳಿತಾತ್ಮಕ ವಿಚಾರವಾಗಿ ವಿಭಜನೆ ಮಾಡುವಂಥದ್ದು ಸೂಕ್ತ. ಇನ್ನೆಲ್ಲೇ ಸಾಕಷ್ಟು ಹೋರಾಟ ನಡೀತಾ ಇದೆ ಶಿರಸಿ ಜಿಲ್ಲೆಯನ್ನ ಮಾಡಬೇಕು ಅನ್ನೋದು. ಅದಕ್ಕೆ ಸರ್ಕಾರ ಸ್ಪಂದಿಸಲಿದೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಏನು ಈ ಹಿಂದೆ ಮಂಗಳೂರು ಜಿಲ್ಲೆಯನ್ನು ವಿಭಜಿಸಿ ಉಡುಪಿಯನ್ನ ಮಾಡಿದ್ರು, ಈಗ ವಿಜಯನಗರ ಜಿಲ್ಲೆಯನ್ನು ಮಾಡಿದ್ದಾರೆ. ಅದೇ ರೀತಿ ಶಿರಸಿ ಜಿಲ್ಲೆಯನ್ನು ಮಾಡುವಂತಹ ವಿಶ್ವಾಸ ತನಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಈ ಶಿರಸಿ ಜಿಲ್ಲೆ ಅಂದ್ರೆ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗಿನ ತಾಲೂಕುಗಳನ್ನ ಒಳಗೊಂಡಂತಹ ಈ ಉತ್ತರ ಕನ್ನಡ ಜಿಲ್ಲೆ ಅಂತ ಇದೆ. ಅದರಲ್ಲಿ ಶಿರಸಿ ಘಟ್ಟದ ಮೇಲೆ ಅಂದ್ರೆ ಸುಮಾರು ಆರು ತಾಲೂಕುಗಳು ಶಿರಸಿ ಸೇರಿದಂತೆ ಆರು ತಾಲೂಕು ಒಂದು ಒಂದುಗೂಡಿಸಿ ಅದೊಂದು ಪ್ರತ್ಯೇಕ ಜಿಲ್ಲೆಯನ್ನ ಮಾಡಬೇಕನ್ನೋ ಆಗ್ರಹ. ಯಾಕಂದ್ರೆ ಈಗ ಸದ್ಯ ಜಿಲ್ಲಾ ಕೇಂದ್ರ ಆಗಿ ಕಾರವಾರ ಇದೆ, ಕಾರವಾರಕ್ಕೆ ಸಾಕಷ್ಟು ದೂರ ಇದೆ ಎಲ್ಲಾ ತಾಲೂಕು ಕೇಂದ್ರಗಳು. ಒಂದು ಶಿರಸಿಯಿಂದ ಕಾರವಾರಕ್ಕೆ ಬರಬೇಕಾದ್ರೆ 100 ಕಿಲೋಮೀಟರ್ಗೂ ಅಧಿಕ ದೂರ ಬರಬೇಕು. ಏನು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗಿರ್ಬೋದು ಅಥವಾ ಯಾವುದೇ ವಿಚಾರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾದ್ರೆ ಸಾಕಷ್ಟು ದೂರವನ್ನ ತಿಳಿಸಬೇಕು. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಸಾಕಷ್ಟು ಕುಂಠಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ಏನು ಘಟ್ಟದ ಮೇಲಿನ ತಾಲೂಕುಗಳನ್ನೇ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಮತ್ತೆ ಕರಾವಳಿ ತಾಲೂಕನ್ನ ಕಾರವಾರ ಜಿಲ್ಲಾ ಕೇಂದ್ರವನ್ನಾಗಿ ಮುಂದುವರಿಸಿ ಕರಾವಳಿ ತಾಲೂಕು ಕಾರವಾರ ಅಂಕೋಲ ಕುಮಟಾ ಹೊನ್ನಾವರ ಭಟ್ಕಳ ಇದನ್ನು ಸೇರಿಸಿ ಒಂದು ಪ್ರತ್ಯೇಕ ಜಿಲ್ಲೆಯನ್ನ ಮಾಡಿ ಅನ್ನೋ ಒಂದು ಆಗ್ರಹ ಕೇಳಬರ್ತಾ ಇದೆ. ಆದ್ರೆ ಇದಕ್ಕೆ ಏನು ಕನ್ನಡ ಪರ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಯಾಕಂದ್ರೆ ಏನು ಅಭಿವೃದ್ಧಿ ಕುಂಠಿತ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಜಿಲ್ಲೆಯನ್ನ ವಿಂಗಡಿಸಿ ಅನ್ನೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇದು ಹಾಸ್ಯಾಸ್ಪದ, ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರು ಘಟ್ಟದ ಮೇಲಿನ ಉಸ್ತುವಾರಿ ಸಚಿವರಾಗಿದ್ರು, ಒಮ್ಮೆ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಆಗಿದ್ರು. ಇವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅವರೇ ಒಪ್ಕೊಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ವಿಭಜನೆ ಮಾಡೋದು ಸೂಕ್ತ ಅಲ್ಲ, ಜಿಲ್ಲೆ ಏನು ಸಮಗ್ರ ಜಿಲ್ಲೆಯಾಗಿ ಮುಂದುವರಿಬೇಕು ಅನ್ನೋ ಆಗ್ರಹ ಸಹ ಕೇಳ್ಬರ್ತಾ ಇದೆ ದಿವ್ಯಶ್ರೀ. ಈಗ ಜನಾಭಿಪ್ರಾಯ ಹೇಗಿದೆ ಸಂದೀಪ್ ಅಲ್ಲಿ ಪ್ರತ್ಯೇಕ ಜಿಲ್ಲೆಯ ವಿಚಾರವಾಗಿ? ದಿವ್ಯಶ್ರೀ ಏನು ಮತ್ತು ಸಿದ್ದಾಪುರ ಭಾಗದ ಕೆಲವರು ಏನು ಈ ಒಂದು ವಿಭಜನೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಯಲ್ಲಾಪುರ ಭಾಗದ ಕೆಲವರು ಸಹ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಜೊಯ್ಡಾ ಮತ್ತು ಹಳಿಯಾಳ ಭಾಗದವರು, ಯಾಕಂದ್ರೆ ಶಿರಸಿ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರೆ ಜೊಯ್ಡಾ ಮತ್ತು ಹಳಿಯಾಳ ಇದಕ್ಕೆ ಮತ್ತೆ ಒಂದು 100 ಕಿಲೋಮೀಟರ್ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಈಗಿರುವ ಸಮಸ್ಯೆಯೇ ಮುಂದೆ ಉದ್ಭವ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನ್ ಜಿಲ್ಲೆಯ ವಿಭಜನೆ ಏನು ಮಾಡಿದ್ರು ಸಹ ನಮ್ಮನ್ನ ಜೊಯ್ಡಾ ತಾಲೂಕಿನವರು ನಮ್ಮನ್ನು ಕಾರವಾರಕ್ಕೆ ಸೇರಿಸಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದರಲ್ಲಿ ಏನು ದ್ವಂದ್ವವಾಗಿ ಉಳಿದಿದೆ, ಯಾಕಂದ್ರೆ ಯಾವುದೇ ಜಿಲ್ಲೆಯ ಜಿಲ್ಲೆಯನ್ನ ಮಾಡಿ ಜಿಲ್ಲಾ ಕೇಂದ್ರ ಮಾಡಿದ್ರು ಎಲ್ಲ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿರೋ ಹಿನ್ನೆಲೆಯಲ್ಲಿ ಭೌಗೋಳಿಕವಾಗಿ ಯಾವುದೇ ಜಿಲ್ಲಾ ಕೇಂದ್ರವನ್ನು ಮಾಡಿದ್ರು ಸಹ ಸಾಕಷ್ಟು ದೂರನೇ ಆಗುತ್ತೆ. ಇದೊಂದು ಸರ್ಕಾರ ಸಹ ಸಾಕಷ್ಟು ಒಂದು ಚಾಲೆಂಜ್ ಆಗಿರುವಂತ ವಿಚಾರ. ಜನರು ಏನು ಘಟ್ಟದ ಮೇಲಿನ ತಾಲೂಕಿನ ಕೆಲವು ಜನರು ಮಾತ್ರ ಇದನ್ನ ಆಗ್ರಹ ಪಡಿಸ್ತಾರೆ. ಸರ್ಕಾರ ಯಾವ ಮಟ್ಟಿಗೆ ಇದನ್ನು ನಿಲುವು ತಾಳುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ಇವೆಷ್ಟೇ. ರೈಟ್ ಸಂದೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಭಾಸ್ಕರ್ ಪಟ್ಗಾರ್ ಅಂತ ಹೇಳಿ ಈ ಒಂದು ಜಿಲ್ಲೆ ಏನಿದೆ ಪ್ರತ್ಯೇಕ ಆಗಬೇಕು ಅಂತ ಏನು ಹೇಳ್ತಿದ್ರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಭಾಸ್ಕರ್ ಅವರು ಈಗ ಸ್ವತಃ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಒಂದು ಕೂಗು ಕೇಳಿ ಬರ್ತಾ ಇದೆ ಸರ್, ಪ್ರತ್ಯೇಕ ಜಿಲ್ಲೆ ಆಗಬೇಕು ಕಾರವಾರ ಜಿಲ್ಲೆಯ ವಿಚಾರವಾಗಿ, ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಮೇಡಮ್, ಇದು ಭೌಗೋಳಿಕವಾಗಿ ಬಹಳ ದೊಡ್ಡ ಜಿಲ್ಲೆ, ನಾನು ಅದಕ್ಕೆ ಹೆಮ್ಮೆ ಪಡ್ತೇನೆ. ಆದ್ರೆ ಇವತ್ತು ಆ ಜಿಲ್ಲಾ ವಿಭಜನೆ ಮಾಡುವಂತ ಸಮಿತಿಯವರು ನಾವು ಈ ಜಿಲ್ಲಾ ವಿಭಜನೆ ಮಾಡೋದ್ರಿಂದ, ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡೋದ್ರಿಂದ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಚಿಂತನೆಯನ್ನ ಇಟ್ಕೊಂಡು ಹೊರಟಿದ್ದಾರೆ. ನಾನು ಆ ಮಾನ್ಯ
ಯಾರೇ ನಮ್ಮ ಆ ಒಂದು ಹೋರಾಟ ಸಮಿತಿಗೆ ಹೇಳಕ್ ಇಷ್ಟಪಡ್ತೇನೆ, ನೀವೇನಾದ್ರೂ ಇದು ವಿಭಜನೆ ಮಾಡೋದ್ರಿಂದನೆ ಅಭಿವೃದ್ಧಿ ಆಗೋದಾದ್ರೆ ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯನ್ನ ಕಳೆದ ದಶಕಗಳಿಂದ ಏನು ಉಸ್ತುವಾರಿ ಸಚಿವರು ಆಗಿದ್ದಾರೆ ಎಲ್ಲ ಹಳಿಯಾಳು ಶಿರ್ಸಿಯ ಭಾಗದವರೆ. ಅಭಿವೃದ್ಧಿ ಮಾಡೋದಾದ್ರೆ ಆ ಭಾಗದಲ್ಲಿ ಆವಾಗ್ಲೇ ಮಾಡ್ಬೋದಿತ್ತಲ್ಲ, ಅದ್ ಬಿಟ್ಕೊಂಡು ಈಗ ಅಭಿವೃದ್ಧಿ ಆಗ್ತದೆ ಅನ್ನೋದು ನಿಟ್ಟಿನಲ್ಲಿ ವಿಭಜನೆ ಮಾಡೋದು ಸರಿಯಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡಿ, ಉತ್ತರ ಕನ್ನಡ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆ, ಬುಡಕಟ್ಟು ಜನಾಂಗದವರು ಇದ್ದಾರೆ, ಮೀನುಗಾರರು ಇದ್ದಾರೆ, ಅನೇಕ ಸಮಾಜದವರು ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರತ್ಯೇಕ ಅನುದಾನವನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ವಿಭಜನೆ ಸಮಿತಿಯವರು ಹೋರಾಟ ಮಾಡಿ ಆ ನಿಟ್ಟಿನಲ್ಲಿ ಒಟ್ಟಾಗೋಣ. ಅದ್ ಬಿಟ್ಕೊಂಡು ಜಿಲ್ಲಾ ವಿಭಜನೆ ಮಾಡೋದ್ರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ನಾನು ಈ ವಿಭಜನೆ ಸಂಪೂರ್ಣ ವಿರೋಧವನ್ನ ಮಾಡ್ತೇನೆ ಮೇಡಮ್. ಈಗ ಸರ್ ಅಲ್ಲಿ ಸಹಜವಾಗಿ ಒಂದು ಜನಾಭಿಪ್ರಾಯ ಅನ್ನೋದು ಇದ್ದೇ ಇರುತ್ತೆ. ಈಗ 12 ತಾಲೂಕು ಇರುತ್ತೆ, ಸೊ ಏನು ನಾವು ಪಡ್ಕೊಳ್ತಾ ಇಲ್ಲ ಉತ್ತರ ಕನ್ನಡ ಜನ ಅನ್ನುವಂತಹ ಭಾವಗಳಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿಂದ ಜನಾಭಿಪ್ರಾಯವನ್ನ ನೀವು ಕೂಡ ಸಂಗ್ರಹ ಮಾಡಿರ್ತೀರಿ, ಏನಂತಾರೆ ಜನ ಅಲ್ಲಿ ಅಂತ? ಜನರು ಏನನ್ನು ವಿಭಜನೆ ಅನ್ನೋದನ್ನ ಜನ ಯಾರು ಕೇಳ್ತಾ ಇಲ್ಲ. ಆತರ ಏನಾದ್ರೂ ಮಾಡಬೇಕು ಅನ್ನೋದಾದ್ರೂ ವಿಭಜನೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಕಚೇರಿಗಳನ್ನ ಶಿರ್ಸಿ ವಿಭಾಗಕ್ಕೆ, ಈಗ ಶಿಕ್ಷಣ ಇಲಾಖೆಯ ವಿಭಾಗವನ್ನ ಶಿರ್ಸಿ ವಿಭಾಗ ಅಂತ ಮಾಡಿದ್ದಾರೆ, ಹಾಗೂ ಲೋಕೋಪಯೋಗಿ ಇಲಾಖೆಯನ್ನು ಎರಡು ವಿಭಜನೆ ಮಾಡಿದ್ದಾರೆ. ಈ ತರ ವಿಭಜನೆ ಮಾಡ್ಲಿ, ಯಾಕಂದ್ರೆ ಇದೊಂದು ಗಡಿ ಭಾಗದ ಜಿಲ್ಲೆ ಉತ್ತರ ಕನ್ನಡ. ಇವತ್ತು ನೂರಾರು ಯಾರು ಮರಾಠಿ ಮಾತಾಡ್ತೀನಿ ನಿಮ್ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ಮಾಜಿ ಶಾಸಕರು ಆನಂದ್ ಆಸ್ನೋಟಿಕರ್ ಅವರೀಗ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಈಗ ಕಾರವಾರ ಜಿಲ್ಲೆಯನ್ನ ಪ್ರತ್ಯೇಕ ಮಾಡಬೇಕು ಅಂತ ಒಂದು ಕಡೆ ಕೂಗು ಕೇಳಿ ಬರ್ತಿದೆ, ಮತ್ತೊಂದು ಕಡೆ ಬೇಡ ಅದರಿಂದ ಏನು ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಅನ್ನೋದು ಮನಸ್ಸಲ್ಲಿದ್ರೆ ಯಾವಾಗ ಬೇಕಾದ್ರೂ ಆಗ್ತಾ ಇತ್ತು, ಈಗಲ್ಲ ಅಂತ ಕೆಲವೊಂದು ಅಭಿಪ್ರಾಯಗಳಿಗೆ ಹೊರಗೆ ಬರ್ತಿದೆ. ನೀವೇನ್ ಹೇಳ್ತೀರಿ? ನಮ್ಮ ಸಹೋದರು ಮಾತಾಡ್ತಾ ಇದ್ರಲ್ಲ ಈಗ. ಹೌದೌದು, ಭಾಸ್ಕರ್ ಅವ್ರು ಮಾತಾಡ್ತಾ ಇದ್ರು, ಪಟಗಾರ್. ಭಾಸ್ಕರ್ ಜಿ ನಮಸ್ತೆ. 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 ನಮಸ್ತೆ ಭಾಸ್ಕರ್ ಜಿ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ಗೋವಾ ರಾಜ್ಯಕ್ಕಿಂತ ದೊಡ್ಡದಿದೆ. ಹೌದು ಹೌದು, ಗೋವಾ ರಾಜ್ಯಕ್ಕಿಂತ ದೊಡ್ಡದಿದೆ. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾರವಾರದವರು, ನಾವು ಕೊಕ್ಕಡಿ ಮಾತಾಡೋರಾಗ್ಲಿ ಮರಾಠಿ ಮಾತಾಡೋ ಕನ್ನಡಿಗರು ಜಾಸ್ತಿ ಇದ್ದಾರೆ, ಎಲ್ಲ 80% ಕನ್ನಡಿಗರು ಇದ್ದಾರೆ. ಆದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇಡೀ ರಾಜ್ಯಕ್ಕೆ ಹೋಲಿಸಿದ್ರೆ ಬಹಳ ಹಿಂದುಳಿದಿದ್ವಿ. ಇವನ್ನು ಈಗ ದೇಶ ಸ್ವತಂತ್ರ ಆದ್ಮೇಲೆ ಈಗ ನಮ್ಮ ಸಿವಿಲ್ ಆಸ್ಪತ್ರೆ ಅಭಿವೃದ್ಧಿ ಆಗ್ತಾ ಇದೆ ಬಿಟ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಇಲ್ಲ. ಯಾರ್ದು ಕಣ್ಣು, ಯಾವ ಮಂತ್ರಿಗಳಾಗ್ಲಿ ಯಾವ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಈ ಗಡಿ ಭಾಗಕ್ಕೆ ಕಣ್ಣು ತೆರೆದು ನೋಡ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಎಲ್ಲಾ ರೀತಿಯ ಒಂದು ಸೌಕರ್ಯ ಎಸ್ ಸಿ ಎಸ್ ಟಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಅಲ್ಲಿ ಆರ್ಟಿಕಲ್ 3 ಏನೋ ಆರ್ಟಿಕಲ್ ಪ್ರಕಾರ ಅವ್ರಿಗೆಲ್ಲಾ ಸವಲತ್ತನ್ನು ನೀಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಲ್ಲೆಗೆ ಯಾರು ಒಬ್ರು ಕಣ್ಣು ಎತ್ತು ನೋಡಿಲ್ಲ, ನಮ್ಮ ಪರಿಸ್ಥಿತಿ ಯಾರು ನೋಡ್ತಾ ಇಲ್ಲ. ನಾವು ಪ್ರತಿದಿನ ಗೋವಾ ರಾಜ್ಯಕ್ಕೆ ಮಹಾರಾಷ್ಟ್ರ ರಾಜ್ಯಕ್ಕೆ ಭಿಕ್ಷೆ ಕೇಳಬೇಕಾಗ್ತದೆ. ಇವತ್ತು ಅಲ್ಲೂ ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ. ಹೌದು ಸಾಹೇಬ್. ಸೊ ನಾವು ಅನಾಥರಾಗಿರುವಂತ ಈ ಪರಿಸ್ಥಿತಿಯಲ್ಲಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇವತ್ತು ಘಟ್ಟದ ಮೇಲೆ ಆಗಿರುವಂತ ಮಂತ್ರಿಗಳಾಗ್ಲಿ MLAಗಳಾಗ್ಲಿ ಯಾರು ನಮ್ ಕರಾವಳಿ ಭಾಗದಲ್ಲಿ ಎತ್ತು ನೋಡಲ್ಲ. ಮತ್ತು ಭೌಗೋಳಿಕವಾಗಿ ಜಿಲ್ಲೆ ದೊಡ್ಡ ಆಗಿರುವುದರಿಂದ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಆಗ್ಲಿ ಯಾವುದೇ ಒಂದು ವೀಕ್ಷ ಯಾರ್ದು ಒಂದು ಸರಿಯಾದ ಒಂದು ಕೈ ಅಂದ್ರೆ ಅಷ್ಟು ಆ ಒಂದು ಭೌಗೋಳಿಕವಾಗಿ ದೊಡ್ಡಿರುವುದರಿಂದ ಯಾರಿಗೂ ಅಲ್ಲಿ ಒಂದು ಏನಾದ್ರೂ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿ ಯಾವುದೇ ಒಂದು ಸ್ಪಂದನೆ ಮಾಡುವುದಾಗ್ಲಿ ಅದು ಅಸಾಧ್ಯ ಮಾತು ಆಗಿದೆ. ನಮ್ ಜಿಲ್ಲೆಗೆ ಸುತ್ತಲ್ಲ ಗುಡ್ಗಾಡು ಪ್ರದೇಶ, ಮತ್ತೆ ಅದರಲ್ಲೂ ತಾವು ಒಂದು ಪಟಗಾರ ಸಮಾಜದಿಂದ ಬಂದಿದ್ದವರು, ಹಲಕ್ಕಿ ಸಮಾಜದವರು, ಕರಿ ಒಕ್ಕಲಿಗರು, ನಮ್ಮ ಕುಡುಂಬಿ ಜನಾಂಗದವರು ಎಲ್ಲ ಗುಡ್ಗಾಡದಲ್ಲಿದ್ದಾರೆ. ಇವತ್ತು ಪರಿಷತ್ ಪಂಗಡಕ್ಕೆ ಸೇರಿರುವಂತ ನಿಮ್ಮ ಸಮಾಜಕ್ಕೆ ಯಾರು ಕಣ್ಣೆತ್ತು ನೋಡ್ತಾ ಇಲ್ಲ. ಗೋವಾ ರಾಜ್ಯದಲ್ಲಿ ನಾವು ಎಸ್ ಟಿ ಆಗಿದ್ದೀವಿ ಪರಿಷ್ಠ ಪಂಗಡದವರು. ಹಾಗಾಗಿ ಯಾವುದಕ್ಕೂ ಹೋರಾಟಕ್ಕೂ ಇವತ್ತು ಅಸಾಧ್ಯ ಮಾತಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಯಾವ ನಾಯಕರು 25 ವರ್ಷ ಅರವಿ ದೇಶಪಾಂಡೆ ಅವರು ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಕೈಗಾರಿಕೆ ಮಂತ್ರಿಯಾಗಿ 15 ವರ್ಷ ಉಳಿದ್ರು. ಅವರೇ ರಾಜ್ಯದ ಒಬ್ಬ ಶ್ರೀಮಂತ ರಾಜಕಾರಣರು ಆಗಿದ್ದಾರೆ ಬಿಟ್ರೆ ನಮ್ಮ ಜಿಲ್ಲೆ ಬಡ ಜಿಲ್ಲೆ ಅಂತ ಹೆಸರುವಾಸಿ ಆಗಿದ್ದಾರೆ. ಹೆಸರುವಾಸಿ ಆಗಿದೆ ಬಂದಿದ್ದಾರೆ. ಕಾಗೇರಿಯು ಸ್ಪೀಕರ್ ಆಗಿದ್ದಾರೆ, ಅನಂತ್ ಕುಮಾರ್ ಅವರು 5-6 ವರ್ಷ ಇವತ್ತು ಮಂತ್ರಿ ಎಂ ಪಿ ಆಗಿದ್ರು.
ನಮ್ಮ ಜಿಲ್ಲೆಗೆ ಯಾರಿಂದ ಯಾವ ರಾಜಕಾರಣಿಗಳಿಂದ ಏನಾಗಿದೆ ಹೇಳಿ ಸರ್. ಆನಂದ್ ಸರ್ ಮಾತಾಡಬೇಕು. ಎರಡು ವಿಭಜನೆ ಆದ್ರೆ ಒಬ್ಬರಾದ್ರೂ ಒಂದು ಮೂರು ಮೂರು ಅದ ನಾಲ್ಕು ಬೈಂದೂರು ಸೇರಿಸಿ, ಬೈಂದೂರು ಭಟ್ಕಳ್ ಕಾರವಾರ ಕುಮಟಾ ಈ ನಾಲ್ಕು ಕ್ಷೇತ್ರ ಸೇರಿಸಿ ಮೇಲ್ಪಲ್ಲಿ ಹಳಿಯಾಳ ಸಿರಿಸಿ ಮತ್ತು ಯಲ್ಲಾಪುರ ಅದ್ರ ಜೊತೆಗೆ ನಿಮ್ಮ ಉದಾಸಿ ಅವರ್ ಕಾನ್ಸ್ಟಿಟ್ಯೂನ್ಸಿ ಹಾವೇರಿನೋ ಯಾವ್ದೊಂದು ಗದ ಖಂಡಿತ ಸರಿಯಾಗಿದೆ ಸಾಹೇಬ್ರೆ. ನೀವು ಹೇಳೋ ಸರಿ ಇದೆ, ನಿಮ್ಮ ಉಸ್ತುವಾರಿ ಸಚಿವದಲ್ಲಿ ಕೆಲವೊಂದ್ ಕೆಲಸಗಳಾಗಿದಾವೆ. ಆದ್ರೆ ನೀವೇನು ಈಗ ಹೇಳದ್ರಲ್ಲ ಎಲ್ಲ ಉಸ್ತುವಾರಿ ಕಾಗೇರಿ ಸರ್ ಇರ್ಬೋದು, ವೈಯಕ್ತಿಕವಾಗಿ ದ್ವೇಷ ಮಾಡ್ತೇವೆ, ವೈಯಕ್ತಿಕವಾಗಿ ಯಾರು ಟೀಕೆ ಮಾಡ್ತಾ ಇಲ್ಲ. ನಾನು ಹೇಳುದು ರಾಜಕೀಯವಾಗಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಹೌದು, ನೀವು ಅಭಿವೃದ್ಧಿ ಈ ತರದ ವಿಚಾರದಲ್ಲಿ ಈಗ ಏನ್ ನೀವು ಹೇಳಿದ್ರಲ್ಲ ಸರ್, ಈ ತರದ್ದು ಅನುದಾನ ಬರಬೇಕು, ಈ ತರ ಹಿಂದುಳಿದ ಈ ತರದ ವಿಚಾರದಲ್ಲಿ ಯಾರು ಇವತ್ತು ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಇಷ್ಟು ದಶಕಗಳ ಒಬ್ಬರಾದ್ರೂ ಧ್ವನಿ ಎತ್ತಿದಾರಾ? ಜಿಲ್ಲಾ ವಿಭಜನೆ ಮಾಡೋದ್ ಮಾತ್ರ ಈಗ ಧ್ವನಿ ಎತ್ತಾ ಇದ್ರು. ಅಭಿವೃದ್ಧಿ ವಿಚಾರದಲ್ಲಿ ಇಷ್ಟು ದಿನ ಎಲ್ಲೋಗಿತ್ತು? ರಾಜಕೀಯವಾಗಿ ಎಲ್ಲ ಇವತ್ತು ನಮ್ಗೆ ಗೊತ್ತಿದೆ, ಕರಾವಳಿಯಲ್ಲಿರುವಂತ ಮೂರು ಕ್ಷೇತ್ರಗಳು ನಾವು ಯಾವ ರೀತಿ ನಮ್ಮ ನೀವು ಕರಾವಳಿಯಲ್ಲಿ ಇದ್ದವರು, ಕುಡಿಲಿಕ್ಕೂ ನೀರಿಲ್ಲ ನಮ್ಗೆ, ನೀರು ಕುಡಿಬೇಕು ನಾವು. ಇಷ್ಟು ಉದ್ದಕ್ಕೂ ಕರಾವಳಿ ಇದೆ. ಇವತ್ತು ಗುಜರಾತ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು 5 ಕಿಲೋಮೀಟರ್ ಇವತ್ತು ಬಂದರುಗಳಾಗಿದ್ದಾವೆ, ಅಭಿವೃದ್ಧಿಗಳಾಗಿದ್ದಾವೆ, ದೇಶ ವಿದೇಶಗಳಿಂದ ಜನ ಬಂದು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿದೆ. ನಮ್ಮ ಕ್ಷೇತ್ರ ಉಡುಪಿ ಇವತ್ತು ಮೊನ್ನೆ ವಿಭಜನೆ ಆಗಿ ಕೇವಲ 5-8 ವರ್ಷ ಆಗಿದೆ. ಇವತ್ತು ಮಂಗಳೂರಿಗಿಂತ ಎತ್ತರಕ್ಕೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಯಾಕೆ ನಮ್ಮ ಜಿಲ್ಲೆ ಅದನ್ನೆಲ್ಲ ಒಪ್ಪಿರ್ತೀರ ಸಾಹೇಬ್ರೆ? ಈ ವಿಚಾರದಲ್ಲಿ ನೀವು ಅಭಿವೃದ್ಧಿ ಮಾಡೋದ್ರಲ್ಲಿ ನೀವೆಲ್ಲ ಜನಪ್ರತಿನಿಧಿಗಳು ಒಂದಾಗಿ ಯಾಕೆ ಹೋರಾಟ ಮಾಡ್ಲಿಲ್ಲ 8 ದಿನ? ಈ ವಿಭಜನಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಯಾಕೆ ಇದು ಮಾಡ್ತಿದ್ದೀರಿ ಅನ್ನೋದು ನನ್ಗೆ ಸಲಹೆ. ಇಷ್ಟಿನ ಮೊದಲೇ ಮಾಡ್ಬೋದಿತ್ತಲ್ಲ ಈ ಅಭಿವೃದ್ಧಿ ವಿಚಾರದಲ್ಲಿ, ತಾವೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಹೋರಾಟ ಮಾಡ್ಬೋದಿತ್ತು ಸಾಹೇಬ್ರೆ. ತಾವ್ ಹೇಳು ಸರಿ ಇದೆ, ನಾನು ಅದ್ರ ಬಗ್ಗೆ ಎರಡು ಮಾತು ಹೇಳಲ್ಲ. ಬಟ್ ನನ್ನ ವೈಯಕ್ತಿಕ ಪಟ್ಟಿಗಾರ ನಿಮ್ಗೆ ನೋವು ಆಗಿರ್ಬೋದು, ಜಿಲ್ಲೆ ನಾವು ದೊಡ್ಡ ಇಟ್ಕೊಂಡು ನಮ್ಮ ಅಭಿವೃದ್ಧಿ ಮಾಡ್ಬೇಕಂತ ಇಲ್ಲ. ಬಟ್ ನಮ್ಮ ಸೈಂಟಿಫಿಕ್ ವಾಗಿ ತಾಂತ್ರಿಕವಾಗಿ ನಮ್ಗೆ ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಹೋರಾಟ ಮಾಡೋಣ, ಅದಕ್ಕೂ ಆಗ್ಲಿಲ್ಲ ಅಂತಂದ್ರೆ ವಿಭಜನೆ ಕೈ ಹಾಕೋಣ. ನಾನು ಹೋರಾಟ ಮಾಡದೆ ವಿಭಜನೆ ಮಾಡ್ರೆ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಆಸಾಸ್ಪದ ನಾವು ಒಪ್ಕೊಳ್ಳೋದಿಲ್ಲ. ನನ್ನ ವಿಚಾರ ವೈಯಕ್ತಿಕವಾಗಿ ವಿಭಜನೆ. ಆನಂದ್ ಸರ್, ಆನಂದ್ ಸರ್, ಒಂದ್ ಸಣ್ಣ ಪ್ರಶ್ನೆ. ಈಗ ಪ್ರತ್ಯೇಕ ಜಿಲ್ಲೆ ಆಗ್ಬಿಟ್ರೆ ಅಭಿವೃದ್ಧಿ ಆಗತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಸಂಕ್ಷಿಪ್ತ ನನಗಿದೆ. ಎಲ್ಲೋ ಒಬ್ಬ MLA ಒಬ್ಬ ಇವನು ಕನಿಷ್ಠ ಒಂದು 3 ಕ್ಷೇತ್ರಕ್ಕಾದ್ರೂ ಗಮನ ಕರೆಸಿ ರಾಜಕೀಯವಾಗಿ ಒಬ್ಬ ಅಧಿಕಾರಿ DC ಜಿಲ್ಲಾ ಅಧಿಕಾರಿ ಬಂದ್ರೆ ಅವನು ಕೇವಲ 3 ಕ್ಷೇತ್ರಕ್ಕೆ ಆದ್ರೆ 4 ಕ್ಷೇತ್ರಕ್ಕೆ ಸೀಮಿತವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವನು ಸ್ವಲ್ಪ ಶಕ್ತಿ ಹಾಕಿದ್ರೆ 100% ನಾವು ಜನನ ಒಗ್ಗಟ್ಟಾಗಿ ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬಹುದು ಅಂತ ನನ್ನ ವಿಚಾರ. ರೈಟ್ ಸರ್, ರೈಟ್ ಸರ್. ನ್ಯೂಸ್ ಪ್ಲಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ. ಆನಂದಾಸ್ ನೂಟಿಕರ್ ಹಾಗೆ ಭಾಸ್ಕರ್ ಪಟಗಾರ್ ನ್ಯೂಸ್ ಪ್ಲಸ್ ಜೊತೆ ಮಾತನಾಡಿದ್ರು. ಥ್ಯಾಂಕ್ ಯು.